ಇವತ್ತಿನ ಅಧಿವೇಶನದಲ್ಲೂ ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಹಗರಣದ ವಿಚಾರವೇ ಪ್ರಸ್ತಾಪವಾಗ್ತಾ ಇದೆ. ಈಗಾಗಲೇ ಬಿಜೆಪಿಗರಿಗೆ ಸಿಕ್ಕಿರುವಂತಹ ಈ ಅಸ್ತ್ರವನ್ನ ಚೆನ್ನಾಗಿ ಬಳಸ್ಕೊಳ್ಬೇಕು ಅಂತ ಸರ್ಕಾರ ಕಟ್ಟಾಕೋ ಪ್ರಯತ್ನ ಪಡ್ತಿದ್ದಾರೆ. ವಿಧಾನಸಭೆ ಕಲಾಪ ಆರಂಭ ಆಗಿದೆ. ವಾಲ್ಮೀಕಿ ಹಗರಣ ವಿಚಾರವನ್ನೇ ಮತ್ತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಸದನ ಆರಂಭವಾಗ್ತಾ ಇದ್ದಂತೆ ಸದನದ ಬಾವಿಗಿಳಿದು ಬಿಜೆಪಿ ಪ್ರತಿಭಟನೆ ಮಾಡಿದೆ. ಈ ಪ್ರಕರಣದ ತನಿಖೆಯನ್ನ ಸಿಬಿಐ ವಹಿಸಬೇಕು, ನೀವು ಸಿಬಿಐ ಅಧಿಕಾರಿಗಳೇ ತನಿಖೆ ನಡೆಸಲಿ, ಅಲ್ಲದೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಕೂಡ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ವಿಧಾನಸಭೆಯ ಕಲಾಪ ಆರಂಭ ಆಗ್ತಾ ಇದ್ದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇದೇ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಬಿಜೆಪಿಗರು ಈಗ ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಸದನದ ಬಾವಿಗಿಳಿದು ಸಿಬಿಐಗೆ ಈ ಕೇಸ್ ಅನ್ನ ವಹಿಸಿ ನೀವು, ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ನಾವು ಈ ವಾಲ್ಮೀಕಿ ನಿಗಮದ ಹಗರಣ ಏನಿದೆ 187 ಕೋಟಿ, ಅದು ಸರ್ಕಾರದ ದುಡ್ಡು, ಅದು ದಲಿತರಿಗೆ ಸೇರಿದ ದುಡ್ಡು, ಅದು ಮತ್ತೆ ಸರ್ಕಾರದ ಖಜಾನೆಗೆ ಬರಬೇಕು. ತಪ್ಪಿತಸ್ಥರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಇದನ್ನ ನಾವೆಲ್ಲರೂ ಕೂಡ ಬಹಳಷ್ಟು ಜನ ನಾವು ಮಾತಾಡಿದ್ದೀವಿ, ಸುಮಾರು 4-5 ಗಂಟೆಗಳ ಕಾಲ ಹೆಚ್ಚಿಗೆ ಇದಕ್ಕೆ ಚರ್ಚೆ ಆಗಿದೆ. ಇದು ನಾವೊಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೋರಾಟ ಒಳಗಡೆ ಹೋರಾಟ ಮಾಡಿದ್ದೀವಿ. 9 ಗಂಟೆ ಚರ್ಚೆ ಆಗಿದೆ, 9:11 ಚರ್ಚೆ ಆಗಿದೆ, 15 ಗಂಟೆ 3 ಗಂಟೆ ಇದಾಯ್ತು, ವೇಸ್ಟ್ ಆಯ್ತು. ನಮ್ಗೆ ಪ್ರತಿಫಲ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಹೋರಾಟ ಮಾಡಿದ್ರಿ. ಆದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ಅದನ್ನ ಬಿಟ್ಬಿಟ್ಟು ಬೇರೆ ಎಲ್ಲ ಕೊಟ್ರು. ಈ ಹಗರಣದ ಬಗ್ಗೆ ಅವರು ಹೇಳಿದ್ದು ಕಡಿಮೆ, ಉಳಿದಿದ್ದೆಲ್ಲ ನಿಮ್ ಕಾಲದಲ್ಲಿ ಆಗಿಲ್ವಾ ಅಂತ. ನಮ್ ಕಾಲದಲ್ಲಿ ಆಗಿದ್ರೆ ನಾವ್ ಇಲ್ಲಿ ಕೂತಿದ್ದೀರಿ. ಅದಕ್ಕೆ ಈಗ ನೀವು ಮಾಡ್ತಾ ಇರೋಂಥದ್ದು, ನೀವು ಅದನ್ನ ಬೆಳಕ್ ಚೆಲ್ಲಬೇಕಾಯ್ತು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಮತ್ತೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಾನೆ ನಾವು ಹೋರಾಟ ಮಾಡಿದ್ದು. ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ, 1 ವಿಕೆಟ್ ಬಿದ್ದಿದೆ. ಆದ್ರೆ ಮಂತ್ರಿಗಳ ಮುಖ್ಯಮಂತ್ರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನ್ನೋ ದೃಷ್ಟಿಯಿಂದ ನಾವು ಇದನ್ನ ಹೋರಾಟವನ್ನ ಮಾಡಿದ್ರಿ. ಆದ್ರೆ ಈ ಮುಖ್ಯಮಂತ್ರಿಗಳು ಈಗ ಹಗರಣ ಬಿಟ್ಟು ಬೇರೆ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಅದೇ ರೀತಿ ಪತ್ರಿಕೆಯಲ್ಲೂ ಕೂಡ, ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ಪತ್ರಿಕೆಯಲ್ಲೂ ಕೂಡ ಸದನದಲ್ಲಿ ನಡೆದಂತ ಎಲ್ಲ ಮಾತುಕತೆನು ಈ ಮಾತಾಡಿದ್ದೆಲ್ಲ ಅಡ್ವರ್ಟೈಸ್ಮೆಂಟ್ ಅಂತ ಹಾಕಿದ್ದಾರೆ. ಅದು ಒಳ್ಳೇದಲ್ಲ. ನಾಳೆ ಇನ್ನೊಬ್ರು ಯಾರೋ ಸದಸ್ಯರು ಮಾತಾಡ್ತಾರೆ, ಮಂತ್ರಿ ಮಾತಾಡ್ತಾರೆ, ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಸದನದ ಪಾವಿತ್ರತೆ ಹಾಳಾಗೊಟ್ಟೋಗ್ತದೆ. ಸದನಕ್ಕೊಂದು ಗೌರವ ಇದೆ, ತಾವು ಯಾವ್ದು ಹೋಗ್ಬೇಕು ಯಾವ್ದು ಹೋಗ್ಬಾರ್ದು ಅಂತ ತಾವು ತೀರ್ಮಾನ ಮಾಡ್ತೀರ. ಅದಾದ್ಮೇಲೆ ಪತ್ರಿಕೆಯವರು ಅದನ್ನ ಬರೀತಾರೆ, ನೀವು ಇಲ್ಲ ಅಂದಿದ್ನ ಪತ್ರಿಕೆಯವ್ರು ಬರಕ್ಕಾಗಲ್ಲ. ಆದ್ರೆ ಇಲ್ಲಿ ಆ ತರದ ಒಂದು ನಡವಳಿಕೆನು ಮಾಡಿರೋದು ಕೂಡ ಸದನಕ್ಕೆ ಒಂಥರ ಅಗೌರವ ತಂದಂಗಾಗಿದೆ. ಆದ್ರಿಂದ ನಾವು ಈ ಇನ್ನೂ ವಿಚಾರ ನಿನ್ನೆ ನಾವು ಇಲ್ಲಿ ಚರ್ಚೆ ಮಾಡಬೇಕಾದ ಸಂದರ್ಭದಲ್ಲಿ, ಧರಣಿಯಲ್ಲಿದ್ದಂತ ಸಂದರ್ಭದಲ್ಲಿ ತಾವು ಮುಖ್ಯಮಂತ್ರಿಗಳು ಉತ್ತರ ಅರ್ಧ ಕೊಟ್ಟಾದ್ಮೇಲೆ 69ಗೆ ತಾವು ಮತ್ತೊಂದು ಮಳೆ ಬಗ್ಗೆ ತಗೊಂಡ್ರಿ. ಮಳೆ ಬಗ್ಗೆ ನಾವು ವಿರೋಧ ಪಕ್ಷದವ್ರು ಹೆಚ್ಚು ಮಾತಾಡಬೇಕಾಯ್ತು, ನಾವು ಅದ್ರ ಬಗ್ಗೆ ಗಮನ ಸೆಳಿಬೇಕಾಯ್ತು. ನಾವು ಸೋಮವಾರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ವಿರೋಧ ಪಕ್ಷದವರು. ಅದು ಒಂದಿನ ಪೂರ್ತಿ ಚರ್ಚೆ ಆಗಬೇಕಾಯ್ತು, ಯಾಕಂದ್ರೆ ಎಲ್ಲ ನಮ್ ಕಾಂಗ್ರೆಸ್ ಸದನದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಯಾಕೆ ಕೊಡಬೇಕು? ಕೂತ್ಕೊಳ್ಳಿ, ಮಾತಾಡಿ, ಮುಗಿಸಲಿ. ಪ್ರತಿಪಕ್ಷ ನಾಯಕರು ಮಾತಾಡ್ಲಿ, ಅವ್ರಿಗೆ ತಾವು ಅವಕಾಶ ಮಾಡ್ಕೊಡ್ತೀನಿ ಮಾತಾಡಕ್ಕೆ. ಮತ್ತೆ ಮುಖ್ಯಮಂತ್ರಿ ಮಾತಾಡಿದ್ರೆ ಅವ್ರು ಅರ್ಥ ಮಾಡ್ತಾರೆ. ಪ್ರತಿಪಕ್ಷ ಮಾತಾಡ್ಬಿಡಿ, ಯಾವ ಧರ್ಮ ಅದು? ಅವ್ರು ಮಾತಾಡುವಾಗ ಅವಕಾಶ ಮಾಡ್ಕೊಡ್ತೀರ? ಪ್ರತಿಪಕ್ಷ ಮಾತಾಡ್ಲಿ, ನಮ್ ಮುಖ್ಯಮಂತ್ರಿ ಮಾತಾಡುವಾಗ ಅವ್ರು ಅರ್ಥ ಮಾಡ್ತಾರೆ. ಧರಣಿ ಇಲ್ಲ, ಮುಖ್ಯಮಂತ್ರಿ ಮಾತಾಡುವಾಗ ಅರ್ಥ ಮಾಡ್ತಾರೆ. ಅಧ್ಯಕ್ಷರೇ, ಮಾತಾಡಿಬಿಡ್ಲಿ, ಮಾತಾಡಿಬಿಡ್ಲಿ. ಇನ್ನೂ ಕೂಡ ಮಳೆ ಹಾನಿ ಬಗ್ಗೆ ನಿನ್ನೆನೂ ಕೂಡ ನಾನು ಭೇಟಿ ಮಾಡಿದ್ದೀರಿ. ಕುಮಾರಸ್ವಾಮಿ, ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಹೋಗಿದ್ದಾರೆ, ನಮ್ಮೆಲ್ಲ ಶಾಸಕರು ಕೂಡ ಅಲ್ಲಿ ಸ್ಥಳದಲ್ಲಿ ಹೋಗಿ ಎಲ್ಲೆಲ್ಲಿ ಅನಾಹುತ ಆಗಿದೆ ಭೇಟಿ ಮಾಡಿ ಬಂದಿದ್ದಾರೆ. ನಾವು ಕೂಡ ಅದಕ್ಕೆ ಮಾತಾಡಬೇಕು ಅಂತ ಇದ್ರಿ. ಅದೇ ರೀತಿ ರಾಜ್ಯದಲ್ಲಿ ಡೆಂಗ್ಯೂ ಇರ್ಬೋದು, ಕಾಲರಾ ಇರ್ಬೋದು, ಬೆಂಗಳೂರಲ್ಲಂತೂ ವಿಶೇಷವಾಗಿ ಡೆಂಗ್ಯೂ ಅಂತೂ ಒಂಥರ ಮರಣ ಮೃದಂಗ ಬಾರಿಸ್ತಾ ಇದೆ. ಎಲ್ಲ ದೃಷ್ಟಿಯಿಂದನೂ ಕೂಡ ನಾವು ಇದನ್ನೆಲ್ಲ ಚರ್ಚೆ ಮಾಡಬೇಕಾಗಿರೋದು. ಮತ್ತೆ ಮೂಡ ಹಗರಣ ಏನಿದೆ ಅದನ್ನು ಕೂಡ ನಾವು ಚರ್ಚೆಗೆ ತೆಗೆದುಕೊಡ್ಬೇಕಾಗಿದೆ. ಅದನ್ನು ಕೂಡ ಬಹಳ ದಲಿತರ ಜನ್ಮಿಂಗ್ ಸಂಬಂಧಪಟ್ಟಿದ್ದು ಈ ಎಲ್ಲ ದೃಷ್ಟಿಯಿಂದ ನಾವು ಕೂಡ ನಮ್ಮ ಹೋರಾಟ ಏನಿದೆ ಇದು ಮುಂದುವರಿಯುತ್ತೆ. ಇದು ವಾಲ್ಮೀಕಿ ನಿಗಮದ ಹಗರಣ ಏನಿದೆ, ನಾವು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀರಿ.
ಆದರೆ ಈ ಎಲ್ಲ ವಿಚಾರಗಳು ಚರ್ಚೆಗೆ ಇರೋದ್ರಿಂದ ನಾವು ಈ ಧರಣಿಯನ್ನ ವಾಪಸ್ ಪಡೆದು ತಮ್ಮ ವಿನಂತಿ ಮೇಲೆಗೆ ತಮ್ಮ ವಿನಂತಿ ತಾವು ಮನವಿ ಮಾಡಿದ್ದೀರಾ. ಆ ದೃಷ್ಟಿಯಿಂದ ಸದನದಲ್ಲಿ ಇವತ್ತು ನಮ್ಮ ಬಹಳಷ್ಟು ಸದಸ್ಯರು ಜೀರೋ ಅವರ್ ಅನ್ನು ಹಾಕಿದ್ದಾರೆ, 69 ಹಾಕಿದ್ದಾರೆ. ಇವೆಲ್ಲನೂ ಕೂಡ ಈ ದಿನ ಪೂರ್ತಿ ಚರ್ಚೆ ಆಗಲಿ. ಮುಂದೆ ನಾವು ನಮ್ಮ ಏನೇನು ಹಗರಣಗಳಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ತರ್ತೀರಿ. ಇವತ್ತು ನಾವು ಈ ಧರಣಿಯನ್ನು ವಾಪಸ್ ಪಡೆದು ಚರ್ಚೆಯನ್ನು ಸಾರ್ವಜನಿಕ ಮಾತ್ರ ಚರ್ಚೆಗಳಿಗೆ ಅವಕಾಶವನ್ನು ನಾವು ಮಾಡಿಕೊಡ್ತೀವಿ.